ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಪ್ರಜ್ವಲ್ ರೇವಣ್ಣಗೆ ಆಘಾತ, ಜಮೀನು ನೀಡಬೇಡಿ ಎಂದು ಪ್ರಬಲವಾದ. ಅಡಿಕೆ ತೋಟದಲ್ಲಿ ಕಾಡಾನೆಗಳ ಪೆರೇಡ್, ನೀತಮ್ಮ ಗ್ಯಾಂಗ್ ಹಾವಳಿಗೆ ತತ್ತರಿಸಿದ ರೈತರು. ಬೇಲೂರು ತಾಲೂಕಿನ ಬಿಗ್ಗೋಡು ಗ್ರಾಮದಲ್ಲಿ ಘಟನೆ. ಸೆಪ್ಟೆಂಬರ್ 22ರಂದು ರಾಜ್ಯ ಮಟ್ಟದ ಮಹಿಳಾ ವೈದ್ಯಕೀಯ ಸಮಾವೇಶ, ಡಾಕ್ಟರ್ ವಿಕೆ ಸೌಮ್ಯಮಣಿ ಹೇಳಿಕೆ. ಮತ್ತು ಗಣಪತಿ ಪೆಂಡಲ್ನಲ್ಲಿ ಸೆಪ್ಟೆಂಬರ್ 21ರಂದು ಉಚಿತ ರಕ್ತದಾನ ಹಾಗೂ ತಪಾಸಣಾ ಶಿಬಿರ, ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಹೇಳಿಕೆ. ವಾರ್ತೆಗಳ ವಿವರ. ಮಹಿಳೆ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಹಾಗೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಆದೇಶವನ್ನು ಕಾಯ್ದಿರಿಸಿ ಕರ್ನಾಟಕ ಹೈಕೋರ್ಟ್ ಇಂದು ಆದೇಶ ಹೊರಹಾಕಿದೆ. ಒಂದನೇ ಜಾಮೀನು ಅರ್ಜಿ ಹಾಗೂ ಎರಡನೆಯದು ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ವಾದ ಪ್ರತಿವಾದವನ್ನು ಇಂದು ಆಲಿಸಿದ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನ ಅವರ ಪೀಠವು ಒಟ್ಟು 3 ಅರ್ಜಿಗಳ ಆದೇಶವನ್ನು ಸಮಯ ಸೂಚಿಸದೆ ಕಾಯ್ದಿರಿಸಿದೆ. ಹೊಳೆಸಿಪುರ ಠಾಣೆಯಲ್ಲಿ ಮನೆ ಕೆಲಸದಕ್ಕೆ ದಾಖಲಿಸಿದ ಅತ್ಯಾಚಾರ ಪ್ರಕರಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮೇಲಿನ ಅತ್ಯಾಚಾರ ಪ್ರಕರಣ ಹಾಗೂ ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪದಡಿ ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ಪ್ರತ್ಯೇಕ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಅರ್ಜಿ ಸಲ್ಲಿಸಿದರು. ಬೇಟಮ್ಮ ಗ್ಯಾಂಗ್ ಹಾವಳಿಗೆ ರೈತರು ಕಾಫಿ ಬೆಳೆಗಾರರು ತತ್ತರಿಸಿದ್ದು ಕಳೆದ 1 ತಿಂಗಳಿನಿಂದ ಹಾವಳಿ ಮಿತಿ ಮೀರಿದೆ. ಬಿಕ್ಕೋಡು ಗ್ರಾಮದ ಅಡಿಕೆ ತೋಟದಲ್ಲಿ ಬೇಟಮ್ಮ ಗ್ಯಾಂಗ್ ಪೆರೇಡ್ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದು ಜನನಿಬಿಡ ಪ್ರದೇಶಕ್ಕೆ ಹಗಲು ರಾತ್ರಿ ಎನ್ನದೆ ಗ್ಯಾಂಗ್ ದಾಗುಡಿ ಇಡುತ್ತಿದೆ. ತಾಲೂಕಿನಲ್ಲಿ ಸುಮಾರು 20 ಹೆಚ್ಚಿರುವ ಕಾಡನೆಗಳ ಹಿಂಡು ಕಾಫಿ, ಬಾಳೆ, ಅಡಿಕೆ, ಭತ್ತ, ಮೆಣಸು, ಮೆಕ್ಕೆಜೋಳ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಬೇಟಮ್ಮ ಗ್ಯಾಂಗ್ ಹಾವಳಿಗೆ ರೈತರು ಕಂಗಾಲಾಗಿದ್ದು ಪ್ರತಿನಿತ್ಯ ಆತಂಕದಲ್ಲಿ ಸ್ಥಳೀಯರು ದಿನ ದೂಡುತ್ತಿದ್ದಾರೆ. ಹಿಂಡು ಹಿಂಡಾಗಿ ಬರುವ ಕಾಡನೆಗಳ ನಿಯಂತ್ರಿಸಲು ಆಗದೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೈಚೆಲ್ಲಿ ಕುಳಿತಿದ್ದು ಕಾಡನೆಗಳ ಹಾವಳಿ ಮಿತಿ ಮೀರಿದರೂ ನೋಡದ ಅರಣ್ಯ ಸಚಿವರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯ ಮಹಿಳಾ ವಿಭಾಗದ ವತಿಯಿಂದ ವೈದ್ಯಕೀಯ ರಾಜ್ಯ ಮಟ್ಟದ ಮಹಿಳಾ ವೈದ್ಯರ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಐಎಂಎ ಕರ್ನಾಟಕ ರಾಜ್ಯ ವುಮೆನ್ ಡೈರೆಕ್ಟರ್ ವಿಂಗ್ ಚೇರ್ಮನ್ ಡಾಕ್ಟರ್ ವಿಕೆ ಸೌಮ್ಯಮಣಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಲ್ಫ್ ಕೇರ್ ಹೆಲ್ತ್ ಕೇರ್ ಎಂಬ ಧ್ಯೇಯದೊಂದಿಗೆ ಸಮಾವೇಶ ರೂಪಿತಗೊಂಡಿದೆ. ಪ್ರಸ್ತುತ ಸಮಾಜದಲ್ಲಿ ಮಹಿಳೆ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಜೀವನ ನಡೆಸಬೇಕಿದೆ. ಈ ನಿಟ್ಟಿನಲ್ಲಿ ಆಕೆ ತನ್ನ ಭಾವನೆಗಳು, ದೇಹಸ್ಥಿತಿ ಮತ್ತು ಮನಸ್ಥಿತಿಗಳನ್ನು ಸಜ್ಜುಗೊಳಿಸಿಕೊಳ್ಳುವುದು ಅತಿ ಮುಖ್ಯವಾದ ಅಂಶವಾಗಿದೆ. ಅದರಲ್ಲೂ ವೈದ್ಯಕೀಯ ರಂಗದಲ್ಲಿನ ಮಹಿಳಾ ವೈದ್ಯರುಗಳು ಸಹಜವಾಗಿಯೇ ಹೆಚ್ಚಿನ ಒತ್ತಡದ ಸ್ಥಿತಿಯಲ್ಲಿ ಇರುತ್ತಾರೆ. ಮಹಿಳಾ ವೈದ್ಯ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಆಗ ಮಾತ್ರ ಸಮಾಜದ ಸುಧಾರಣೆಗೆ ತನ್ನನ್ನು ಕೊಡುಗೆಯಾಗಿಸಿಕೊಳ್ಳಲು ಸಾಧ್ಯ. ಮಹಿಳಾ ವೈದ್ಯರ ವೃತ್ತಿಪರತೆಯ ಜೊತೆಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಳ್ಳಲು ಪೂರಕವಾಗುವಂತೆ ಸೃಷ್ಟಿ 2024 ಸಮಾವೇಶ ರಚಿಸಲ್ಪಟ್ಟಿದೆ. ಉತ್ತಮ ವಾಗ್ಮಿಗಳಿಂದ ಕೂಡಿದ ವಿಮರ್ಶೆ, ವಿಚಾರ ವಿನಿಮಯಗಳಿಗೆ ಈ ಸಮಾವೇಶ ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮಹಿಳಾ ವಿಭಾಗದ ವತಿಯಿಂದ ಸೃಷ್ಟಿ ಅನ್ನೋ ಒಂದು ಕಾರ್ಯಕ್ರಮ, ಅಂದರೆ ರಾಜ್ಯ ಮಟ್ಟದ 6ನೇ ರಾಜ್ಯ ಮಟ್ಟದ ಮಹಿಳಾ ವೈದ್ಯರ ಸಮಾವೇಶವನ್ನು ಇದೇ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕು ನಂದಗೋಕುಲ ಕನ್ವೆನ್ಷನ್ ಸೆಂಟರ್ ಹಾಸನಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ. ಇದರ ಥೀಮ್ ಏನಂತ ಹೇಳಿದ್ರೆ ಸೆಲ್ಫ್ ಕೇರ್ ಹೆಲ್ತ್ ಕೇರ್ ಅನ್ನೋ ಒಂದು ಧ್ಯೇಯದೊಂದಿಗೆ ಈ ಸಮಾವೇಶ ರೂಪಿತಗೊಂಡಿದೆ. ಈಗ ಒಂದು 21ನೇ ಶತಮಾನದ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಏನಂತ ಹೇಳಿದ್ರೆ ಮಲ್ಟಿಟಾಸ್ಕಿಂಗ್ ಮೆಟ್ಟಿಲನ್ನು ಹತ್ತಲಿಕ್ಕೆ ಹೋಗಿ ತನ್ನ ಬಗ್ಗೆ ತಾನು ಅಷ್ಟೊಂದು ಕಾಳಜಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ವೈದ್ಯಕೀಯ ಮಹಿಳೆಯರು ಸಂಸಾರವನ್ನು ನಿಭಾಯಿಸಿದ್ರ ಜೊತೆಗೆ ವೃತ್ತಿ ಜೀವನದ ಒತ್ತಡದ ಮಧ್ಯೆ ಅವರು ಒಂದು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳಲ್ಲಿ ಸಿಕ್ಕಾಕ್ಕೊಂಡು ಅವರು ಅದರ ಒಂದು ನಿಯಂತ್ರಣವನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಒಂದು ದೃಷ್ಟಿಯಿಂದ ಸೆಲ್ಫ್ ಕೇರ್ ಹೆಲ್ತ್ ಕೇರ್ ಎಂಬ ಒಂದು ಧ್ಯೇಯದೊಂದಿಗೆ ಈ ಸಮಾವೇಶದಲ್ಲಿ ನಾವು ನಮ್ಮ ಒಂದು ಸದೃಢ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ವೃತ್ತಿ ಜೀವನದ ಜೊತೆಗೆ ಸಮಾಜಕ್ಕೆ ಒಂದು ಜಾಸ್ತಿಯ ಕೊಡುಗೆಯನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಈ ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ ಕಾಂತ ಅಂತ ಫಸ್ಟ್ ವೈಸ್ ಚಾನ್ಸಲರ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಬರ್ತಾ ಇದ್ದಾರೆ.
ಹಾಗೆ ರಾಜ್ಯ ವೈದ್ಯಕೀಯ ಶಾಖೆ ಪ್ರೆಸಿಡೆಂಟ್ ಆದ ಶ್ರೀನಿವಾಸ್ ಮತ್ತು ಸೆಕ್ರೆಟರಿ ಕರುಣಾಕರ್ ಇವರು ಸಹ ಬರ್ತಾ ಇದ್ದಾರೆ. ಹಾಗೆ ತುಂಬ ಉತ್ತಮ ವಾಗ್ಮಿಗಳು ಇದರಲ್ಲಿ ವಿಚಾರ ಮತ್ತು ಮಂಡನೆಯನ್ನು ಸಹ ಮಾಡಲಿದ್ದಾರೆ. ಸುಮಾರು ಒಂದು 350 ಹೆಚ್ಚು ಮಹಿಳಾ ವೈದ್ಯರು ಮತ್ತು ಎಲ್ಲ ಡಾಕ್ಟರ್ಸು ಸಹ ಈ ಸಮಾವೇಶದಲ್ಲಿ ರಾಜ್ಯದ ಮೂಲೆಗಳಿಂದ ಬಂದು ಪಾಲ್ಗೊಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ IMA ರಾಜ್ಯ ಶಾಖೆಯ ಉಪಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ, ರಾಜ್ಯ ಶಾಖೆ ಸದಸ್ಯರಾದ KV ಕಿರಣ, ರಂಗಲಕ್ಷ್ಮಿ, ಡಾಕ್ಟರ್ ವೇದಾವತಿ ಉಪಸ್ಥಿತರಿದ್ದರು. ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಗಣೇಶ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ September 21 ಶನಿವಾರ ಬೆಳಗ್ಗೆ 10 AM ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಹೆಚ್ ನಾಗರಾಜ್ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, September 21 ಶನಿವಾರ ಬೆಳಗ್ಗೆ 10 AM ಉಚಿತ ರಕ್ತದಾನ ಶಿಬಿರ, ಉಚಿತ ಬಿಪಿ ಮತ್ತು ರಕ್ತ ಪರೀಕ್ಷೆಯನ್ನು ಜೀವ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. September 22 ಭಾನುವಾರದಂದು ಬೆಳಗ್ಗೆ 10 AM ಶ್ರೀ ಮಹಾಗಣಪತಿ ಹೋಮ ಹಮ್ಮಿಕೊಳ್ಳಲಾಗಿದ್ದು, ನಂತರ ಸಂಜೆ 5:30-9:30 ತುಮಕೂರು ಸಿದ್ಧಗಂಗಾ ಮಠದ ಕಲಾವಿದರಿಂದ ಬಸವ ಬೆಳಕು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಹೇಳಿದರು. 20 ವರ್ಷ ಶ್ರೀ ಗೌರಿ ಗಣೇಶ ಮತ್ತ ಶುಭಾಶಯಗಳನ್ನು ಶ್ರೀ ಗಣಪತಿ ಸೇವಾ ಸಂಸ್ಥೆ ನಮ್ಮ ರಿಜಿಸ್ಟರ್ಡ್ ಹಸ್ತನ ವತಿಯಿಂದ ನಮ್ಮೆಲ್ಲರ ಶುಭಾಶಯ ಕೋರಲು ಇಷ್ಟಪಡ್ತಿದ್ರು. 7 ತಾರೀಕಿಂದ ಪ್ರಾರಂಭ ಆದ ಶ್ರೀ ಗಣೇಶೋತ್ಸವ ಇವತ್ತು 19 ಮುಂದುವರೆದಿದೆ. ಬಹಳ ಮುಖ್ಯವಾದ ಕಾರ್ಯಕ್ರಮಗಳು ನಾಡಿದ್ದು ಶನಿವಾರ 21 ಬೆಳಗ್ಗೆಯಿಂದ ಪ್ರಾರಂಭವಾಗಿ ಸುಮಾರು 10 AM ಉಚಿತ ರಕ್ತದಾನ ಶಿಬಿರ ಬೆಳಗ್ಗೆ 10 AM ನಾವಿಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಾವಿಲ್ಲಿ ಅರೇಂಜ್ ಮಾಡಿದ್ವಿ. ಖಂಡಾಲ ಆವರಣದಲ್ಲಿ ನಾವು ಯಾರು ರಕ್ತದಾನಿಗಳಿದ್ದಾರೆ ಅವರು ಬಂದು ರಕ್ತವನ್ನು ದಾನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ರಕ್ತವನ್ನು ಕಲೆಕ್ಟ್ ಮಾಡಿದಂತಹ ರಕ್ತವನ್ನು ನಾವು ಬಡರೋಗಿ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಅಚ್ಚುಕಟ್ಟಾಗಿ ನಮ್ಮ ಬ್ಲಡ್ ಬ್ಯಾಂಕ್ ಜೊತೆ ಸಹಯೋಗದೊಂದಿಗೆ ಮಾಡಿ ನಾವು ಮಾಡಿದ್ದೀವಿ. ಇಲ್ಲ ಮತ್ತೆ ಅದರ ಜೊತೆಗೆ ಉಚಿತ ರಕ್ತ ಪರೀಕ್ಷೆ, ಸಕ್ಕರೆ ಕಾಯಿಲೆ ರಕ್ತ ಪರೀಕ್ಷೆ ಮತ್ತು ಬ್ಲಡ್ ಪ್ರೆಷರ್ ಪರೀಕ್ಷೆಯನ್ನು ಕೂಡ ಮಾಡಿ ನಮಗೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಸಹ ಉಚಿತವಾಗಿ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತೀವಿ. ದಯವಿಟ್ಟು ಬೆಳಗ್ಗೆ 10 AM 3 ಒಳಗಡೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ನಂತರ 22 ಭಾನುವಾರ ನಮ್ಮ ಗಣಪತಿ ಬೆಂಡಾಲಿನ ವತಿಯಿಂದ ಮತ್ತು ಸಾರ್ವಜನಿಕ ವತಿಯಿಂದ ಒಂದು ಬೃಹತ್ ಶ್ರೀ ಗಣಪತಿ ಹೋಮ ಏರ್ಪಡಿಸಿದ್ದೇವೆ. ಕೋಟಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋಮ ಕುಂಭ ಅಭಿಷೇಕ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೆ ಮತ್ತು ವಿಶೇಷ ಪ್ರಸಾದ ಕೂಡ ಇದೆ. ಎಲ್ಲರೂ ಬಂದು ಕೂಡ ಒಮ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂರ್ಣಾವತಿಯನ್ನು ಪಡೆದು ನಮ್ಮ ಶ್ರೀ ಗಣಪತಿ ಗೌರಮ್ಮನ ಆಶೀರ್ವಾದ ಪಡೆಯಲು ಕೃತಿ ಕೇಳ್ಕೊಳ್ತಿದ್ದೇನೆ. ಅದೇ ದಿನ ಸಂಜೆ ಭಾನುವಾರ 22 ಬಹಳ ಮುಖ್ಯವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಸವ ಬೆಳಗು ಅಂತೇಳಿ ಶ್ರೀ ಸಿದ್ಧಗಂಗಾ ಮಠದ ತುಮಕೂರು ಸಿದ್ಧಗಂಗಾ ಮಠದ ಕಾಲೇಜು ಮತ್ತು ಭಕ್ತಾದಿಗಳು ಮತ್ತು ಅಲ್ಲಿ ಎಲ್ಲ ಆ ಕಲಾವಿದರಿಂದ ಒಂದು ಬಹಳ ಭಕ್ತಿ ಪ್ರಧಾನವಾದ ಸುಮಾರು 3:30-4 ನಡೀತೇವೆ. 5:30-9:30 ಆ ಕಾರ್ಯಕ್ರಮ ಬಸವ ಬೆಳಗುವಂಥ ಒಂದು ಪೌರಾಣಿಕ ನಾಟಕ ಬಸವಣ್ಣನವರ ಬಗ್ಗೆ ಅವರ ಅನುಭವ ಮಟ್ಟದ ಬಗ್ಗೆ ವಿಶೇಷವಾದ ನಾಟಕವನ್ನು ಏರ್ಪಡಿಸಿದ್ದೇವೆ. ದಯಮಾಡಿ ಆ ಕಾರ್ಯಕ್ರಮ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕೆಂದು ಕೋರ್ತಾ ಇದ್ದೀನಿ. ಅಂದರೆ ಅದರ ಉದ್ಘಾಟನೆಯನ್ನು ಸನ್ಮಾನ್ಯ ಗುರುಗಳಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಕ್ಷೇತ್ರದ ಸಿದ್ಧಗಂಗಾ ಮಠದ ಕ್ಷೇತ್ರ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡ್ತಿರ್ತಾರೆ. ಭಾರತ ಮಾತೆಗೆ ಪೂಜಿಸುವಂತೆ ಕನ್ನಡಿಗರಾದ ನಾವುಗಳು ಕನ್ನಡ ತಾಯಿಯನ್ನು ಪ್ರತಿನಿತ್ಯ ಆರಾಧಿಸುವ ಕೆಲಸ ಮಾಡಬೇಕೆಂದು ಶಾಸಕ HK ಸುರೇಶ್ ಹೇಳಿದರು. ಸುವರ್ಣ ಸಂಭ್ರಮದ ಅಂಗವಾಗಿ ಕನ್ನಡ ಜ್ಯೋತಿ ರಥವನ್ನು ತಾಲೂಕಿಗೆ ಶಾಸಕ HK ಸುರೇಶ್, ತಹಸೀಲ್ದಾರ್ ಎಂ ಮಮತಾ, ಕರವಿ ಅಧ್ಯಕ್ಷ ಭೋಜೇಗೌಡ ಹಾಗೂ ಕಸಾಪ ಅಧ್ಯಕ್ಷ ಮಂಜೇಗೌಡ ಸೇರಿದಂತೆ ಗ್ರಾಮಸ್ಥರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕ HK ಸುರೇಶ್, ಕರ್ನಾಟಕ ರಾಜ್ಯವೆಂದು ನಾಮಕರಣಗೊಂಡು 50 ಪೂರೈಸಿದ ಸವಿ ನೆನಪಿಗಾಗಿ ಸುವರ್ಣ ಕರ್ನಾಟಕ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು ಇಂದು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದು ಇಡೀ ತಾಲೂಕಿನ ಜನತೆಗೆ ಹಬ್ಬದ ರೀತಿಯಲ್ಲಿ ಜನತೆ ಸ್ವಾಗತಿಸುತ್ತಿದ್ದಾರೆ. ಕನ್ನಡ ನಾಡು ನುಡಿ ನಮ್ಮ ಸಂಸ್ಕೃತಿಗಾಗಿ ಎಷ್ಟೋ ಮಹನೀಯರು ಹೋರಾಟ ಮಾಡುವ ಮೂಲಕ ನಮಗೆ ಬದುಕನ್ನು ಕಟ್ಟಿಕೊಟ್ಟಂಥ ಭಾಷೆಗಾಗಿ ಕನ್ನಡ ನಾಡು ನುಡಿಗಾಗಿ ಸದಾ ದುಡಿಯುವ ತುಡಿತ ನಮ್ಮಲ್ಲಿ ಇರಬೇಕು. ಕನ್ನಡದ ನೆಲ ಪವಿತ್ರವಾದ ನೆಲವಾಗಿದ್ದು ಈ ನೆಲದಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ಕನ್ನಡದ ಹಿರಿಮೆ ಎತ್ತಿ ಹಿಡಿದ ರಾಷ್ಟ್ರಕವಿ ಕುವೆಂಪು, ಶಿವರುದ್ರಪ್ಪ ಹಾಗೂ ಕನ್ನಡದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ನಾವೆಂದಿಗೂ ಮರೆಯುವಂತಿಲ್ಲ. ಇದೇ ರೀತಿ ಈ ಭಾಗದಲ್ಲಿ ಕೆಲಸವನ್ನು ಆರಿಸಿ ಬರುವ ಕಾರ್ಮಿಕರಿಗೆ ಕನ್ನಡ ಭಾಷೆಯನ್ನು ಕಲಿಸುವ ಮೂಲಕ ವ್ಯವಹರಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು.
ಪ್ರಾದೇಶಿಕ ಇದು 50 ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಪಾದಾರ್ಪಣೆ ಅಂತ ಸಂದರ್ಭದಲ್ಲಿ ಬಹುಶಃ ರಥ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಅದನ್ನು ಮಾಡ್ತಕ್ಕಂಥದ್ದು. ಏಕೆಂದರೆ ಮರವು ತುಂಬ ಕಡಿಮೆ, ನಮ್ಮ ಜನಗಳಿಗೆ ಮರವು ತುಂಬ ಕಡಿಮೆ, ಮರವು ಜಾಸ್ತಿನ ಕಡಿಮೆ ಗುರುಗಳ ಈ ಒಂದು ಸುಸಂದರ್ಭ ಬಹುಶಃ 25ನೇ ವರ್ಷ, 50ನೇ ವರ್ಷ, 75ನೇ ವರ್ಷ, 100 ವರ್ಷ, ಬಹುಶಃ 100 ವರ್ಷದ ಮೇಲೆ ಯಾರೂ ಇರಲ್ಲ, ಅದು ಗೊತ್ತಾಗೋದಿಲ್ಲ. ಹಂಗಾಗಿ ಈ ಒಂದು ವಿಶೇಷವಾದಂಥ ದಿವಸಗಳು, ಈ ದಿವಸಗಳನ್ನ ರಾಜ್ಯಾದ್ಯಂತ ಸಂಚಲನ ಮಾಡುವುದ್ರ ಮುಖಾಂತರ ಆಂಧ್ರದವರು ಬರ್ತಾರೆ, ತಮಿಳ್ನಾಡವರು ಬರ್ತಾರೆ. ಆದರೆ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲರಿಗೂ ಸಹ ನಮ್ಮ ಭಾಷೆಯನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆ ಕೊಡ್ತಕ್ಕಂಥ ಗೌರವ ಅದು ಬಿಟ್ಟುಬಿಟ್ಟು ನಾವೇನು ಮಾಡ್ತೀವಿ, ಯಾರು ಬಂದಿರ್ತಾರೆ ಅವ್ರ ಭಾಷೆಗೆ ನಾವು ಹೋಗ್ತೀವಿ, ಅನಿವಾರ್ಯ ಬೇಕು. ಆದರೆ ಕನ್ನಡ, ಕನ್ನಡದ ನೀರು, ನೆಲ, ಜಲ ಗೌರವವನ್ನು ಕೊಡ್ತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ತರಕಾರಿಗಳಿರ್ಬೋದು, ಕರ್ನಾಟಕದ ಮಟ್ಟದಲ್ಲಿ ಇವತ್ತು ಯಶಸ್ವಿಯಾಗಿದೆ ಅಂದರೆ ಅದು ಕರ್ನಾಟಕದ ಹಿರಿಮೆ, ಕರ್ನಾಟಕದ ಕೊಡುಗೆ. ಮಾನ ಇರುತ್ತೆ, ಗೌರವ ಇರುತ್ತೆ, ಎಲ್ಲದೂ ಸಹ ಇರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಅಂದರೆ ಕನ್ನಡಕ್ಕೆ ಆದ್ಯತೆಯೂ ಸಹ ಇರುತ್ತೆ. ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಎಜುಕೇಷನ್ನು, ಇವತ್ತಿನ ಫಾರಿನ್ನು, ಇವತ್ತಿನ ರಾಷ್ಟ್ರೀಯ ಮಟ್ಟ ಮತ್ತು ಅಂತರ್ ರಾಜ್ಯ ಮಟ್ಟ, ಅವು ಅನಿವಾರ್ಯ ಕಾರಣಗಳಿಂದ ಪದಗಳನ್ನ ಬಳಸ್ತೀವಿ. ಆದರೆ ನಾವು ನಿತ್ಯ ಕನ್ನಡಕ್ಕೆ ಉತ್ತನ್ನ ಕೊಡ್ತಕ್ಕಂಥದ್ದಾಗ ಇವತ್ತು ಕನ್ನಡವನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥವರಿದ್ದಾರೆ. ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಂಥ ವಿಶ್ವ ಕವಿಯಾದಂತಹ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ಕನ್ನಡದವರೇ ಅಂತಕ್ಕಂಥ ಹೆಮ್ಮೆ. ನಮ್ಮ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಇಡೀ ಕನ್ನಡಕ್ಕೆ ಜಗತ್ತಿನಾದ್ಯಂತ ರಾಜ್ಕುಮಾರ್ ಪಿಕ್ಚರ್ ಅನ್ನು ನೋಡ್ತಾರೆ. ಅಗ್ರಸ್ಥಾನವನ್ನ ಹಿರಿಯ ಮಗಳಂತೆ ನಮ್ಮ ಕನ್ನಡಾಂಬೆ ಅದನ್ನ ಗೌರವಿಸ್ತಕ್ಕಂಥದ್ದು, ಕನ್ನಡಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು, ಭಾರತ ದೇಶಕ್ಕೆ ಭಾರತಾಂಬೆಯನ್ನ ಪೂಜಿಸ್ತಕ್ಕಂಥದ್ದು. ಇಡೀ ಇರ್ತಕ್ಕಂಥ ಭಾರತ ದೇಶದಲ್ಲಿ ಯಾವ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಅಂಥ ಒಂದು ನಾಡಿನಲ್ಲಿ ನಾವೆಲ್ಲರೂ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮೃದ್ಧಿಗಳು ನಮ್ಮ ನಾಡಿನಲ್ಲಿದೆ. ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶವನ್ನೇ ತಗೊಂಡ್ರೆ ಎಲ್ಲ ರಾಜ್ಯಗಳಿಗಿಂತ ವಿಭಿನ್ನವಾದಂಥ ರಾಜ್ಯ, ಎಲ್ಲ ಸವಲತ್ತುಗಳನ್ನ ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? ತಹಸೀಲ್ದಾರ್ ಎಂ ಮಮತಾ ಕೇವಲ ಒಂದು ದಿನ ಕನ್ನಡದ ಹಬ್ಬವನ್ನು ಆಚರಿಸಿದರೆ ಸಾಲದು. ಈ ಸುವರ್ಣ ಸಂಭ್ರಮದ ಹಬ್ಬವನ್ನು ಪ್ರತಿನಿತ್ಯ ಮನೆ ಮನೆಗಳಲ್ಲಿ ಬೆಳಗುವಂತಹ ಕೆಲಸ ಆಗಬೇಕು. ನಿತ್ಯವೂ ಕನ್ನಡಕ್ಕೆ ಗೌರವ ನೀಡುತ್ತಾ ನಿತ್ಯ ಕನ್ನಡಿಗರಾಗಿರಬೇಕು. ಈ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಸುವರ್ಣ ಕರ್ನಾಟಕ ರಥವನ್ನು ಇಡೀ ರಾಜ್ಯದಿಂದ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಸ್ವಾಗತಿಸುವ ಕೆಲಸಕ್ಕೆ ಮುಂದಾಗಿದ್ದು, ಇಂದು ಸುಮಾರು 40 ಕಿಲೋಮೀಟರ್ ಉದ್ದ ಈ ರಥಯಾತ್ರೆಯು ಸಾಗಲಿದ್ದು, ಶುಕ್ರವಾರ ರಥವನ್ನು ಚಿಕ್ಕಮಗಳೂರಿಗೆ ಬೀಳ್ಕೊಡಲಾಗುವುದು ಎಂದು ಹೇಳಿದರು. ಸದಸ್ಯರಿಗೆ ಹಾಗೂ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸಾರ್ವಜನಿಕರಿಗೆ, ಪ್ರತಿಯೊಬ್ಬ ಕನ್ನಡವನ್ನು ಇಷ್ಟಪಡುವಂತಹ, ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇವತ್ತು ಕನ್ನಡ ಜ್ಯೋತಿ ಬಂದಿದೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ತಾಲೂಕಿಗೆ ಬಂದಿರೋದ್ರಿಂದ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾವು ಎಲ್ಲ ಹೇಳ್ಬೋದು. ಸೊ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜಿಸಿದ್ದೀರಾ, ಜೊತೆಗೆ ಆಹ್ವಾನ ಮಾಡೋದಕ್ಕೆ ಅಂದರೆ ಪ್ರಾರಂಭದಲ್ಲಿ ಉತ್ತಮವಾಗಿ ಕಾರ್ಯಕ್ರಮ ಆದರೆ ಅಂತ್ಯದಲ್ಲೂ ಕೂಡ ಉತ್ತಮವಾಗಿರುತ್ತೆ ಅಂತ ಕಾರ್ಯಕ್ರಮ ನಮ್ಮ ಭಾವನೆ. ಸೊ ಹಾಗಾಗಿ ಕಾರ್ಯಕ್ರಮ ಪ್ರಾರಂಭ ತುಂಬ ಚೆನ್ನಾಗಾಗಿದೆ. ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಎಲ್ಲ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಕೊನೆಯದಾಗಿ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಈ ಪದಗಳು ಏನಿದೆ ಅದು ನಮ್ಮಲ್ಲಿ ಪ್ರತಿ ನಾವೆಲ್ಲೇ ಇರಲಿ, ಹೇಗೆ ಇರಲಿ, ಏನೇ ಕೆಲಸ ಮಾಡಲಿ, ಕನ್ನಡ ಅನ್ನೋದು ನಮ್ಮ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ನಾರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ, ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಸೋಮಯ್ಯ, ಭೋಜೇಗೌಡ, ಮಂಜೇಗೌಡ, ರಾಜು, ಲಕ್ಷ್ಮಣ್, ನಿಂಗರಾಜು, ಮಲ್ಲಿಕಾರ್ಜುನ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಜರಿದ್ದರು. ಹಾಸನ ಜಿಲ್ಲೆಯ ಮಡಿನೂರು ಮನು ನಾಯಕರಾಗಿ ಅಭಿನಯಿಸಿರುವ ಕೇದಾರ್ನಾಥ್ ಪುರಿ ಫಾರಂ ಕನ್ನಡ ಚಲನಚಿತ್ರವು ಸೆಪ್ಟೆಂಬರ್ 27ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ತಿಳಿಸಿದರು.
ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ ಭರ್ಜರಿ ಚಿತ್ರದ ಚೇತನ್ ಸಾಹಿತ್ಯ ನೀಡಿದ್ದು, ಛಾಯಾಗ್ರಹಣ ರಾಕೇಶ್, ಕ್ಯಾಮರಾಮನ್ ಯೋಳುಕೋಟೆ ಚಂದ್ರು, ಕತೆ ಡೈಲಾಗ್ ಸಹ ನಿರ್ದೇಶನ ರಾಜೇಶ್ ಸಾಲುಂಡಿ ನಿರ್ವಹಿಸಲಿದ್ದಾರೆ. ಹಾಸ್ಯ ಕಲಾವಿದರಾದ ಟೆನ್ನಿಸ್ ಕೃಷ್ಣ ಚಿತ್ರದ ನಾಯಕಿಯ ತಂದೆಯ ಪಾತ್ರ ನಿರ್ವಹಿಸಲಿದ್ದು, ಚಿತ್ರದ ನಾಯಕಿ ಶಿಬಾನಿ ಮೊದಲ ಬಾರಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಗ್ರಾಮೀಣ ಭಾಗದ ಹಿನ್ನೆಲೆ ಕೂಡಿರುವ ಚಿತ್ರವು ಉತ್ತಮವಾಗಿ ಮೂಡಿಬಂದಿದ್ದು, ಚಿತ್ರ ಮಂದಿರದಲ್ಲಿ ಕುಳಿತು ನೋಡುವ ಪ್ರೇಕ್ಷಕರಿಗೆ ಚಿತ್ರದ ಪ್ರಾರಂಭದಿಂದ ಕೊನೆಯವರೆಗೂ ಬೇಸರ ತರದೆ ಕೊಟ್ಟ ಹಣಕ್ಕೆ ಮನರಂಜನೆ ನೀಡಲಿದೆ. ಈ ಚಿತ್ರ ಕರ್ನಾಟಕದಂತ ಇದೇ ತಿಂಗಳು 27ರಂದು ತೆರೆ ಕಾಣಲಿದೆ ಎಂದು ಹೇಳಿದರು. ಈ ಚಿತ್ರವು ಅತಿ ಹೆಚ್ಚು ಯಶಸ್ಸನ್ನು ಕಾಣಲಿ ಎಂದು ಅಮೋಘ್ ವಾಹಿನಿಯ ಪರವಾಗಿ ಶುಭ ಕೋರುತ್ತೇವೆ. ಈ ನಮ್ಮ ಕೇದಾರನಾಥ್ ಪುರಿ ಫಾರಂ ಸಿನಿಮಾದ ನಾಯಕ ನಟ ಮನು ಹಾಗೂ ಹಿರಿಯ ಕಲಾವಿದರು ಟೆನ್ನಿಸ್ ಕೃಷ್ಣ ಹಾಗೂ ನಾಯಕಿ ಶಿವಾನಿ ಹಾಗೂ ಹರಿಣಿ ಕಲಾವಿದೆ ಹರಿಣಿ ಹಾಗೂ ಸಿದ್ದು ಮಂಡ್ಯ ಈ ಸಿನಿಮಾದಲ್ಲಿ ಪಾತ್ರಾಭಿನಯ ಮಾಡಿದ್ದಾರೆ. ನಾನು ಈ ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ಸಾಗರ್. ಈ ಒಂದು ಹೊಸ ಸಿನಿಮಾ ಹೊಸ ತಂಡದೊಂದಿಗೆ ಜನರನ್ನು ನಕ್ಕ ನಗಿಸಲಿಕ್ಕೋಸ್ಕರ ಒಂದು ಕಾಮಿಡಿ ಜಾನರ್ ಸಿನಿಮಾ ಇದನ್ನು ಇದೇ 27ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕೇದಾರನಾಥ್ ಕುರಿ ಫಾರಂ ನಮ್ಮ ಸಿನಿಮಾ ತಂಡದ ನಿರ್ದೇಶಕರು ಶ್ರೀನಿವಾಸ್ ಸಾಗರ್ ಹಾಗೂ ಮಡೇನೂರು ಮನು, ಈ ಚಿತ್ರದ ನಾಯಕ ನಟ ಶಿವಾನಿ, ಹರಿಣಿ ಎರಡನೇ ನಾಯಕಿ ಪಾತ್ರ ಮಾಡಿದ್ದಾರೆ. ಸಿದ್ದು ಅವರು ಈ ಸಿನಿಮಾದಲ್ಲಿ ನಾಯಕ ನಟನ ಜೊತೆಯಲ್ಲಿ ಹಾಸ್ಯ ಪಾತ್ರವನ್ನು ಮಾಡಿದ್ದಾರೆ. ಮಡೇನೂರು ಮನು ಅಂತಂದರೆ ಜಿ ಕಾಮಿಡಿ ಕಿಲಾಡಿ ಸೀಸನ್ 2 ಅವಾರ್ಡ್ ವಿನ್ನರ್ ಅಂತಂದ ಮೇಲೆ ಎಷ್ಟು ಹಾಸ್ಯವಿರ್ತದೆ ಅನ್ನೋದು ನೀವು ಈಗಾಗಲೇ ನಮ್ಮನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿದೆ ಅಲ್ವಾ. ಇದೇ ಸೆಪ್ಟೆಂಬರ್ 27ನೇ ತಾರೀಕು ನಮ್ಮ ಕೇದಾರನಾಥ್ ಕುರಿ ಫಾರಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದ ನಿರ್ಮಾಪಕರು ನಟರಾಜ್ ಅವರು. ಬಹಳ ಸಿನಿಮಾ ಅದ್ಧೂರಿಯಾಗಿ ಮೂಡಿಬರಲಿಕ್ಕೆ ಅವರು ನಮಗೆ ಏನು ಬೇಕು ನಮ್ಮ ಡೈರೆಕ್ಟ್ರಿಗೆ ಆ ಒಂದು ಕೇಳಿದ್ದನ್ನೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ 80% ನಿಮಗೆ ಕಾಮಿಡಿ ಇರ್ತದೆ, ಇನ್ನೊಂದು 20% ನಾನು ಬೇರೆ ಥರದ ಪಾತ್ರದಲ್ಲಿ ನಿಮ್ಮಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ತೆರೆ ಮೇಲೆ. ದಯಮಾಡಿ 27ನೇ ತಾರೀಕು ಸೆಪ್ಟೆಂಬರು ನಮ್ಮ ಕೇದಾರನಾಥ್ ಕುರಿ ಫಾರಂ ಸಿನಿಮಾವನ್ನು ನೋಡಿ ಹೀಗೆ ಈಗ ಮುಂದೆ ಬರುವಂಥ ಒಂದು ಹಾಸನಾಂಬೆ ಜಾತ್ರೆ ಆಗಿರ್ಬೋದು, ನವರಾತ್ರಿ ಹಬ್ಬವಾಗಿರ್ಬೋದು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ದಯಮಾಡಿ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಕೇದಾರನಾಥ್ ಕುರಿ ಫಾರಂ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮಡೇನೂರು ಮನು ಮಾತಾಡ್ತಾ ಇದ್ದೀನಿ. ನಾ ಖುಷಿಯಾದಂಥ ವಿಚಾರ ಏನಪ್ಪ ಅಂತಂದರೆ, ಇದೇ ಸೆಪ್ಟೆಂಬರ್ 27ನೇ ತಾರೀಕು ನಮ್ಮ ಸಿನಿಮಾ ಅಂದರೆ ನಾನು ನಾಯಕರಾಗಿ ಪ್ರಪ್ರಥಮ ಬಾರಿಗೆ ಅಭಿನಯಿಸಿರುವ ಚಿತ್ರ ಕೇದಾರನಾಥ್ ಕುರಿ ಫಾರಂ ಇದೇ ತಿಂಗಳು 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲ ಕರ್ನಾಟಕದ ಜನತೆ ಹಾಗೂ ಹಾಸನದ ಜನತೆ ಒಂದು ಸ್ಪೆಷಲಾಗಿ ದಯಮಾಡಿ ಎಲ್ಲರೂ ಕೂಡ ಈ ಪುಟ್ಟ ಕಲಾವಿದರಿಗೆ ಆಶೀರ್ವದಿಸಬೇಕಾಗಿ ಕೇಳ್ಕೊತೀನಿ. ಹಾಗೆ ಇನ್ನು ವಿಶೇಷವಾಗಿ ಅಮೋಘ ವಾಹಿನಿಯನ್ನು ನೋಡ್ತಾರಂಥ ಎಲ್ಲ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾಗೂ ನಮ್ಮ ನವರಾತ್ರಿ ಹಬ್ಬದ ಹಾಗೂ ಹಾಸನಾಂಬ ಜಾತ್ರೆ ಪ್ರಯುಕ್ತ ಎಲ್ಲರಿಗೂ ಕೂಡ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ, ಖುಷಿಯಾಗಿರಿ, ನನ್ನ ಸ್ಥೈರ್ಯ, ದೇವರ ಆರೋಗ್ಯ ಆಸೆ ಎಲ್ಲ ಕೊಟ್ಟು ಕಾಪಾಡಿ. ಹಾಗೆ ಅಮೋಘ ನ್ಯೂಸ್ದು ಒಂದು ಹೊಸ ಗುಡ್ ನ್ಯೂಸು, ಈಗ ತಾನೇ ಅಮೋಘ ವಾಹಿನಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಇದು 19 ವರ್ಷ ಅಲ್ಲ, ಇನ್ನೂ ಹೆಚ್ಚು ವರ್ಷಗಳು ಲೆಕ್ಕಕ್ಕಿಲ್ಲದಂಗೆ ಆ ಥರ ಒಂದು ಆನಿವರ್ಸರಿ ಒಂದು ವಾರ್ಷಿಕೋತ್ಸವನ ಆಚರಿಸಲಿ ಅಂತ ಕೇಳ್ಕೊತೀನಿ. ನಮ್ಮ ಚಿತ್ರ ತಂಡದಿಂದ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿರಾಣಿ. ಕೇದಾರನಾಥ್ ಕುರಿ ಫಾರಂ ಅನ್ನೋ ಚಿತ್ರದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದೇನೆ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಹಾಸ್ಯವಿದೆ, ಸೆಂಟಿಮೆಂಟ್ ಇದೆ, ಫೈಟ್ ಇದೆ, ಸಾಂಗ್ ಇದೆ. ಅದಕ್ಕೂ ಮೀರಿ ಮಡೇನೂರು ಮನು ಸರ್ ನಟಿಸಿರುವಂತಹ ಕಾಮಿಡಿ ಖಂಡಿತ ಇದ್ದೇ ಇರುತ್ತೆ, ಅದಕ್ಕೆ ನೀರಿದೆ. ಸೊ ಖಂಡಿತ 27th September theaters ಅಲ್ಲಿ ರಿಲೀಸ್ ಆಗ್ತದೆ. ಎಲ್ಲರೂ ದಯವಿಟ್ಟು ಬರ್ತಾರೆ.
ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್, ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಇವಳು 42 ವರ್ಷದಿಂದ ನನ್ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೆ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡು ಹೋದೆ, ಚಿನ್ನ ಮಾರಿದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರಿದೆ. ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್! ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ದಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ಉಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲುಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 kg ಸಕ್ಕರೆಗೆ 15 ರೂ ಕಡಿತ. ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100 ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಂಟ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ
ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಉದಯಗಿರಿ ಬಡಾವಣೆಯ 4ನೇ ವಾರ್ಡಿನ ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಬಳಗದಿಂದ ಗಣಪತಿ ವಿಸರ್ಜನೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಮೆರವಣಿಗೆಗೆ ಮೆರುಗು ನೀಡಿದ್ದು, ಗಣಪತಿ ಮೆರವಣಿಗೆಯಲ್ಲಿ ಡಿಜೆ ಸೌಂಡಿಗೆ ಯುವಕ ಯುವತಿಯರು ನರ್ತಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ವಾಸುದೇವ್ ಮಾತನಾಡುತ್ತಾ, ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಬಳಗದಿಂದ ಗಣಪತಿ ಉತ್ಸವವನ್ನು ಬಡಾವಣೆಯ ನಾಗರಿಕರು ಕೋಮು ಸೌಹಾರ್ದಯುತವಾಗಿ ಭಕ್ತರೆಲ್ಲರೂ ಆಚರಿಸಿದ್ದು, ಗಣಪತಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಈ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಬೇಕೆಂದು ಯುವಕರಲ್ಲಿ ಮನವಿ ಮಾಡಿದರು. ಈ 4ನೇ ವಾರ್ಡಿನ ಉದಯಗಿರಿ ಎಲ್ಲ ನಾಗರಿಕರು, ಎಲ್ಲ ನಮ್ಮ ಯುವಕರು, ಪುನೀತ್ ರಾಜ್ಕುಮಾರ್ ಯುವಕರ ಬಳಗದಿಂದ ಪ್ರತಿ ವರ್ಷ ನಾವು ಇದೇ ರೀತಿ ಸಾಂಸ್ಕೃತಿಕವಾಗಿ ಒಂದು ಮನೋರಂಜಿತವಾಗಿ ಈ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಎಲ್ಲ ಯುವಕರು ಒಟ್ಟಾಗಿ ಎಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಬಡಾವಣೆಗೆ ಜನಕ್ಕೆ ಸಾಂಸ್ಕೃತಿಕ ಹಾಗೂ ಒಂದು ದಿನ ಅನ್ನ ಪ್ರಸಾದವನ್ನು ಕೊಡೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂ ಸಂಸ್ಕೃತಿನ ಉಳಿಸಿ ನಾವೆಲ್ಲ ಇನ್ನೂ ಬೆಳೆಸಬೇಕು ಅಂತ ನಮ್ಮ ಎಲ್ಲ ಯುವಕರಲ್ಲೂ ಕೇಳ್ಕೊತಾ ಈ ಆಚರಣೆನ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ನಾಡೋಜ ಸಾಲುಮರದ ತಿಮ್ಮಕ್ಕ ಪ್ರತಿಷ್ಠಾನದ ವತಿಯಿಂದ ನೀಡುತ್ತಿರುವ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಗೆ ಭಾಜನಾಗಿರುವ ರವಿ ನಾಗನಗೂಡುರವರಿಗೆ ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತು ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿ ನಾಗಲಗೂಡು ಅವರು, ನಾವು ನಡೆದು ಬಂದ ದಾರಿಯನ್ನು ಎಂದೂ ಮರೆಯಬಾರದು. ಮರೆತರೆ ಅಹಂಕಾರ ಆವರಿಸುತ್ತದೆ. ಮನುಷ್ಯ ಬರುವಾಗ ಏನೂ ತರುವುದಿಲ್ಲ, ಹೋಗುವಾಗ ಎಲ್ಲರ ವಿಶ್ವಾಸ ಗಳಿಸಿ ಹೋಗಬೇಕು. ಪತ್ರಿಕಾ ಕ್ಷೇತ್ರದಲ್ಲಿ ಎಲ್ಲರ ಧ್ವನಿಯಾಗಿ ಕಳೆದ 5 ವರ್ಷದಲ್ಲಿ ಕನ್ನಡ ನಾಡು ನುಡಿ ಸೇವೆ ನಮಗೆ ತೃಪ್ತಿ ತಂದಿದೆ. ಕೃಷಿಕ ಕುಟುಂಬದ ನಾನು ಹಾಸನ ನಗರಕ್ಕೆ ಬಂದಾಗ ಪತ್ರಿಕೆ ಹಾಕುವ ಮೂಲಕ ಪ್ರಾರಂಭವಾದ ಬದುಕು, ಸಂಪಾದಕನಾಗುವ ತನಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಶೇಷ ಪ್ರತಿನಿಧಿಯಾಗಿ, ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯಿಂದ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ವರೆಗೂ ಬೆಳೆದಿದ್ದೇನೆ ಎಂದರೆ ನಿಮ್ಮೆಲ್ಲರ ಸಹಕಾರ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಪಡೆಸೂರು, ನಾಯಕರಹಳ್ಳಿ ಮಂಜೇಗೌಡ, ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಚೈತ್ರ, ನಾಯಕರಹಳ್ಳಿ ನಾಯಕರಹಳ್ಳಿ ಲೋಕೇಶ್, ತಮ್ಲಾಪುರ ಗಣೇಶ, ಭಾರತ ಸೇವಾ ದಳದ ವಿಎಸ್ ರಾಣಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಾಂಚನ ಮಾಲಾ, ದರ್ಪಣ ಪತ್ರಿಕೆಯ ಗೋಪಾಲ್, ಅಂಕಪುರ ಹೇಮಂತ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಹೊಯ್ಸಳ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ಉತ್ತಮ ಸೇವೆ ಸಲ್ಲಿಸಿರುವ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಸೆಪ್ಟೆಂಬರ್ 21ರ ಶನಿವಾರದಂದು ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಿಕೆ ರುದ್ರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದಲ್ಲಿ 400ಕ್ಕೂ ಹೆಚ್ಚು ಷೇರುದಾರರುಗಳಿದ್ದು ಕಡಿಮೆ ದರದಲ್ಲಿ ಸರ್ಕಾರಿ ನೌಕರರಿಗೆ ನಿವೇಶನಗಳನ್ನು ನೀಡುವ ಕಾರ್ಯ ಮಾಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪಡೆಯುವಂತೆ ಮನವಿ ಮಾಡಿ ಅಧಿಕಾರಿಗಳು, ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಹಾಗೂ ಸಂಘದ ಷೇರುದಾರರು, ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ಕೋರಿದರು. ಇದು 2ನೇ ವರ್ಷದ ಮಹಾಸಭೆ ಆಗಿದ್ದು 21/9/2024 ಶನಿವಾರ 4 ಗಂಟೆಗೆ 2ನೇ ವರ್ಷದ ಮಹಾಸಭೆಯನ್ನು ಕರೀತಾ ಇದ್ದೀವಿ. ನಮ್ಮ ಸಂಘದಲ್ಲಿ 400ಕ್ಕೂ ಹೆಚ್ಚು ಸದಸ್ಯರಿದ್ದು ಆ ಸಮಾರಂಭದಲ್ಲಿ ನಮ್ಮ ಷೇರುದಾರರು ಮತ್ತು ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ನೌಕರಿಯಲ್ಲಿರುವ ಹಾಗೂ ನಿವೃತ್ತ ಉತ್ತಮ ಸೇವೆ ಸಲ್ಲಿಸಿರುವಂತಹ ನೌಕರರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಹಾಗೂ ನಮ್ಮ ಸಹಕಾರ ಸಂಘದಲ್ಲಿರುವಂತಹ ಷೇರುದಾರರಿಗೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವಂಥ ಒಂದು ಉದ್ದೇಶವನ್ನು ಹೊಂದಿ ಈ ಸಂಘವನ್ನು ಪ್ರತಿಷ್ಠಾಪಿಸಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹೊಯ್ಸಳ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ, ಉಪಾಧ್ಯಕ್ಷ ಡಾಕ್ಟರ್ ಬಿಎಂ ಲಕ್ಷ್ಮೀಕಾಂತ್, ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ರಾಜ್ಯ ಪರಿಷತ್ತು ಸದಸ್ಯ ಪ್ರದೀಪ್, ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿ ಪ್ರದೀಪ್ ಹಾಜರಿದ್ದರು. ಹವಾಮಾನ ವೈಪರೀತ್ಯಗಳಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲ ರೀತಿಯ ಹವಾಮಾನಕ್ಕೂ ಹೊಂದಿಕೊಳ್ಳುವ ಕಾಫಿ ತಳಿಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳೆಗಾರರ ಸಂಘದ ಮೋಹನ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹವಾಮಾನದಲ್ಲಿನ ಏರುಪೇರು ಕಾಫಿ ಉದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನಾವು ಈ ಕ್ಲಿಷ್ಟಕರ ಸನ್ನಿವೇಶವನ್ನು ಮೆಟ್ಟಿ ಹೊಂದಿಕೊಂಡು ಕಾಫಿ ಉದ್ಯಮವನ್ನು ನಡೆಸಿಕೊಂಡು ಹೋಗಬೇಕಾಗಿರುವುದು ಅನಿವಾರ್ಯವಾಗಿದೆ. ಹಾಗಾಗಿ ಬದಲಾದ ಹವಾಮಾನಕ್ಕೆ ತಕ್ಕಂತೆ ನಾವುಗಳು ಸಹ ಮಾರ್ಪಾಡುಗಳನ್ನು ಮಾಡಿಕೊಂಡು ಕಾಫಿ ಕೃಷಿಯನ್ನು ಮುಂದುವರಿಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಅಲಭ್ಯತೆ ಹಾಗೂ ಏರುಮುಖವಾಗಿರುವ ವೇತನವನ್ನು ಗಮನದಲ್ಲಿಟ್ಟುಕೊಂಡು ಕಾಫಿ ಕೃಷಿ ಯಾಂತ್ರೀಕರಣ ಅತ್ಯಗತ್ಯವಾಗಿದೆ. ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘವು ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿಗಳನ್ನು ಈ ಹಿಂದಿನಿಂದಲೂ ಒದಗಿಸುತ್ತಾ ಬಂದಿದೆ. ಹವಾಮಾನದಲ್ಲಿನ ಏರುಪೇರುಗಳ ನಡುವೆಯೂ ಕಾಫಿ ಉದ್ಯಮವನ್ನು ಮುಂದುವರಿಸಲು ಬೆಳೆಗಾರರಿಗೆ ಸೂಕ್ತ ಸಲಹೆಗಳನ್ನು ಹಾಗೂ ಮಾಹಿತಿಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಬದಲಾದ ಹವಾಮಾನದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮತ್ತು ಯಾಂತ್ರೀಕರಣ ಅಳವಡಿಕೆ ಕುರಿತಾದ ವಿಚಾರ ಸಂಕಿರಣವನ್ನು ಈ ತಿಂಗಳ 21ನೇ ತಾರೀಕು ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಮಸ್ಯೆ ಒಂದು, ಒಳ್ಳೆ ನುರಿತ ಕೈಗಾರಿಕಾ ಕೆಲಸಗಾರರುಗಳು ಕಮ್ಮಿ ಆಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಯಂಗ್ಸ್ಟರ್ಸು ಹೊಸ ಹೊಸ ಬೇರೆ ಬೇರೆ ಅವಕಾಶಗಳಿರೋದ್ರಿಂದ ಎಲ್ಲರೂ ಬೇರೆ ಕಡೆ ನಗರಗಳ ಕಡೆ ಹೋಗಿದ್ದಾರೆ. ಇಲ್ಲಿ ಇರ್ತಕ್ಕಂಥವ್ರು ಕಮ್ಮಿ ಆಗಿದ್ದಾರೆ. ಈಗೆಂದ್ರೆ ವಲಸೆ ಕಾರ್ಮಿಕರುಗಳಿಂದ ನಾವು ಕೆಲಸ ಮಾಡಿಸ್ಬೇಕಾಗಿದೆ. ಆದರೆ ವಲಸೆ ಕಾರ್ಮಿಕರುಗಳಿಗೆ ಸಂಪೂರ್ಣವಾಗಿ ಇದ್ರ ಮೇಲೆ ಹಿಡಿತ ಇಲ್ಲ. ಇದಕ್ಕೆ ಉಪಯೋಗ ಏನು ಮಾಡಬೇಕು, ನಾವು ಆಲ್ಟರ್ನೇಟ್ ಏನು, ಇದಕ್ಕೆ ಏನು ಆಲ್ಟರ್ನೇಟ್ ಏನು ಮಾಡಬೇಕು ಅಂತಂದರೆ, ನಾವೊಂದು ಮೆಕನೈಸೇಷನ್ ಅಂತ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ, ಈಗ 2 ವರ್ಷದ ಕೆಳಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸುಮಾರು 3 ಲಕ್ಷ ಟನ್ ಕಾಫಿ ಅಂದಾಜು ಹಿಡ್ಕೊಂಡು ಅದರಲ್ಲಿ ಒಂದು 70% ರೋಬಸ್ಟ, 30% ಅರೇಬಿಕ, ಇದನ್ನು ಕುಯಿಲಿಗೆ ನಾವು ಲೆಕ್ಕ ಹಾಕಿ ನೋಡಿದಾಗ ಒಟ್ಟಿಗೆ 1,12,00,000 ಕಾರ್ಮಿಕರು ಬೇಕಾಗ್ತಾರೆ ಇಡೀ ಆಲ್ ಓವರ್ ಇಂಡಿಯಾ. ಮತ್ತು 698 ಕೋಟಿ ರೂಪಾಯಿಗಳಷ್ಟು ನಾವು ಅದಕ್ಕೆ ಪೇಮೆಂಟ್ ಮಾಡಬೇಕು. ಇವತ್ತಿಗೆ ಲೆಕ್ಕ ಹಾಕಿದ್ರೆ ಅದಕ್ಕೆ ಆಲ್ಮೋಸ್ಟ್ 30% ಆ್ಯಡ್ ಆಗಿದೆ. 3,50,000 ತಗೊಂಡ್ರೆ ಹೆಚ್ಚು ಕಮ್ಮಿ 1,200 ಕೋಟಿ ರೂಪಾಯಿಗಳಷ್ಟು ನಾವು ಬರೀ ಕೊಯ್ಲಿಗೆ ಮಾಡ್ತಾಯಿದೆ. ಅಂದರೆ ಒಟ್ಟು ನಿವ್ವಳ ಏನು ಕಂಪ್ಲೀಟ್ ಆದಾಯ ಇದೆ ನಿವ್ವಳಲ್ಲಿ, ಒಟ್ಟು ಆದಾಯದಲ್ಲಿ 10% ಮೇಲೆ ಕೊಯ್ಲಿಗೆ ಹೋಗ್ತದೆ. ಸೊ ಇದಕ್ಕೆ ಆಲ್ಟರ್ನೇಟ್ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದರೆ ನಾವು ಬೇರೆ ದೇಶದ ಜೊತೆ ಸೆಣಸಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಜಿಲ್ ಇರ್ಬೋದು, ವಿಯೆಟ್ನಾಮ್ ಇರ್ಬೋದು, ಅವ್ರದೆಲ್ಲ ಏನು ಅಂತೇಳಿದ್ರೆ ಅವರಲ್ಲಿ ಮೆಕನೈಸೇಷನ್ ತುಂಬ ಆಗೋಗಿದೆ. ಅವರ ಕಲ್ಟಿವೇಷನ್ ಕಾಸ್ಟ್ ಕಮ್ಮಿ ಆಗ್ತದೆ, ಹಾಗಾಗಿ ಅವರು ಕಾಫಿನ ಕಮ್ಮಿ ರೇಟ್ನಲ್ಲಿ ಕೊಡೋಕ್ಕೆ ಅನುಕೂಲ ಆಗ್ತದೆ.
ಮತ್ತು ನಮಗೆ ಈ ಲಭ್ಯತೆಯಿಂದ ಕಮ್ಮಿ ಅಲಭ್ಯತೆಯಿಂದಾಗಿ ಕಾಫಿ ಉದ್ಯಮನೇ ಒಂದು ಸಂಕಷ್ಟಕ್ಕೆ ಸಿಕ್ಕೋಗ್ಬಿಡ್ತದೆ. ಇದು ನಾವು ಇವತ್ತಿಂದ ನಾವು ಸರಿ ಮಾಡಿಕೊಂಡು ಒಂದು ಯಾಂತ್ರೀಕರಣ ಮಾಡ್ಕೊಳ್ಳದೆ ಹೋದರೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಹೀಗಾಗಿ ತಮಿಳ್ನಾಡಲ್ಲಿ ಪಟ್ಟಿಗಡಿಕೋಟೆಯಿಂದ ಮೇಲ್ಗಡೆ ಲೋವರ್ ಪಂಡಿಸಲ್ಲಿ ರೇಗಿಸ್ ಗುಸ್ತಾವ್ ಅಂತೇಳಿ ಅವರು ಸಂಪೂರ್ಣವಾಗಿ 100 ಎಕರೆ ತೋಟನ ಮೆಕನೈಸ್ ಮಾಡಿದ್ದಾರೆ. ಅವರು ಆ ಮೆಕನೈಸೇಷನ್ ಬಗ್ಗೆ ಹೇಗೆ ಮಾಡಬೇಕು ಅಂತೇಳಿ ಅವರು ಸ್ವಂತ ಅನುಭವ ಮಾಡಿ ತಿಳ್ಕೊಂಡಿರ್ತಕ್ಕಂಥವ್ರು ಅವರನ್ನು ಕರೆಸಿ ಅವರನ್ನು ಕೂಡ ಈ ಒಂದು ಸೆಮಿನಾರ್ನ ಅಡ್ರೆಸ್ ಮಾಡ್ತಾರೆ. ಬೆಳೆಗಾರರ ಸಂಘದ ಗೌರವ ಕಾರ್ಯದರ್ಶಿ ಕೌಡಳ್ಳಿ ಲೋಹಿತ್ ಮಾತನಾಡಿ, 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಅಕ್ಟೋಬರ್ 1ರಂದು ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯ ಆವರಣದ ಉತ್ತರ ಬಲರಾಮ ದ್ವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಉದ್ಘಾಟಿಸಲಿದ್ದಾರೆ. ಹಾಗೂ ಜೆಎಸ್ಎಸ್ ಮಹಾಸಂಸ್ಥಾನ ಮಠದ ಮಠಾಧೀಕ್ಷರಾದ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿಗಳಾದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸನ್ಮಾನ್ಯ ಎಚ್ಡಿ ದೇವೇಗೌಡರವರು, ಮಾನ್ಯ ಮಾಜಿ ಪ್ರಧಾನಿಗಳು ಗೌರವ ಉಪಸ್ಥಿತರಿದ್ದಾರೆ. ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಪ್ಲಾಂಟರ್ ಅಧ್ಯಕ್ಷರಾದ ಶ್ರೀ ಎಎಸ್ ಪರಮೇಶ್ವರ್ ಅವರು ವಹಿಸಲಿದ್ದಾರೆ ಎಂದು ಹೇಳಿದರು. ಮೈಸೂರಿನ ಅರಮನೆಯ ಉತ್ತರ ದ್ವಾರದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಮಾತಾಡಿದೆ. ಇದಕ್ಕೆ ನಮ್ಮ ಉದ್ಘಾಟನೆಗಾಗಿ ಮೈಸೂರಿನ ಅರಮನೆಯ ರಾಜಭವನದ ಎಂಪಿಗಳಾದಂಥ ಒಡೆಯರವರು ಬರ್ತಾಯಿದ್ದಾರೆ. ಹಾಗೆ ಸುತ್ತೂರು ಶ್ರೀಗಳು ಮತ್ತು ಆದಿಚುಂಚನಗಿರಿ ಶೋಭನಾಥೇಶ್ವರ ಸ್ವಾಮೀಜಿಯವರು ಕೂಡ ಬರ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನ ಇರ್ಬೋದು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣ ಇರ್ಬೋದು, ಹಾಸನ ಜಿಲ್ಲಾ ಎಂ ಪಿ, ಚಿಕ್ಕಮಗಳೂರು ಜಿಲ್ಲಾ ಎಂ ಪಿ, ಹಾಸನ ಮತ್ತು ಚಿಕ್ಕಮಗಳೂರು ಕೊಡಗು ಭಾಗದ ಎಲ್ಲ MLAಗಳು, ನಮ್ಮ ಕಾಫಿ ಬೋರ್ಡ್ ಚೇರ್ಮನ್, ಕಾಫಿ ಬೋರ್ಡ್ CEO ಎಲ್ಲರ ನೇತೃತ್ವದಲ್ಲಿ ನಾವು ಕಾಫಿ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ಇದು ಉದ್ದೇಶ ಇಷ್ಟೇ, ಕಾಫಿಯಲ್ಲಿನ ವೈವಿಧ್ಯತೆಯನ್ನು ನಾವು ಅಲ್ಲಿ ಮೈಸೂರು ಜನಗಳಿಗೆ ತೋರಿಸ್ಕೊಡ್ಬೇಕು. ಈಗಾಗಲೇ 9 ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ನಮ್ಮ ಜಿಲ್ಲೆಯ ಒಳಗಡೆ ಮಾಡಿದ್ದೀವಿ. ಕಳೆದ ಬಾರಿ ನಮ್ಮ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ, ಅದು ಹಿಂದಿನ ವರ್ಷ ಹಳೇಬೀಡಲ್ಲಿ ಮಾಡಿದ್ವಿ, ಅದು ಹಿಂದಿನ ವರ್ಷ ಬೇಲೂರಲ್ಲಿ ಮಾಡಿದ್ವಿ, ಒಂದು ವರ್ಷ ಹಾಸನಲ್ಲಿ ಮಾಡಿದ್ವಿ. ಈ ವರ್ಷ ನಾವು ನಮ್ಮ ಜಿಲ್ಲೆ ಕಾಫಿ ಎಲ್ಲಿ ಬೆಳೀತಾ ಇಲ್ಲ ಆ ಜಿಲ್ಲೆಗೆ ಹೋಗಿ ಕಾಫಿ ದಿನಾಚರಣೆ ಮಾಡೋದ್ರ ಮೂಲಕ ಕಾಫಿ ಬಳಕೆ ಬಗ್ಗೆ, ಕಾಫಿಯ ಆರೋಗ್ಯ ಏನಿದೆ, ಕಾಫಿಯಿಂದ ಆರೋಗ್ಯ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಮೈಸೂರು ಜಿಲ್ಲೆಯ ಅರಮನೆಯಲ್ಲಿ ಕೇಳಿದ್ದಕ್ಕೆ ನಮ್ಮ ಎಂಪಿಯವರು ಕೂಡ ಸಮ್ಮತಿಯನ್ನು ಕೊಟ್ಟು ಅದು ಮಾಡಲಿಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಎಲ್ಲರೂ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಕಾಫಿ ದಿನಾಚರಣೆಗೂ ಕೂಡ ಬರಬೇಕು, ಇದನ್ನು ಸುದ್ದಿಯನ್ನು ಮಾಡಬೇಕು. ಅದ್ರ ಜೊತೆಗೆ ಮೈಸೂರು ಏನು ಮೈಸೂರಿನಲ್ಲಿ ಈಗಾಗಲೇ ಹೋಟೆಲ್ಗಳಿದ್ದಾವೆ, ಅಲ್ಲಿ ಕಪ್ ಟೇಸ್ಟಿಂಗ್ ಕೂಡ ಮಾಡ್ತಿದ್ದೀವಿ, ಯಾರು ಅತ್ಯುತ್ತಮವಾಗಿ ಕಾಫಿ ಮಾಡ್ತಾರೆ ಅಂತ. ನಾವು ಪ್ರತಿ ವರ್ಷವೂ ಕೂಡ ಉತ್ತಮ ಕಾಫಿ ಮಾಡೋದಕ್ಕೆ ಪ್ರಶಸ್ತಿಯನ್ನು ಹಾಸನ ಜಿಲ್ಲಾ ಪ್ರಾಣಿಸಿನಿಂದ ಕೊಡ್ತೀವಿ, ಅದನ್ನು ಕೂಡ ಈಗಾಗಲೇ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು 15,000-20,000 ಕಪ್ಪು ಫ್ರೀ ಕಾಫಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ನಮ್ಮ ಜೊತೆಗೆ ಕಾಫಿ ಮಂಡಳಿಯವರು ಕೂಡ ಕೈ ಎಳಿಸ್ತೀವಿ ಅಂತ ಹೇಳಿದರೆ, ಉತ್ತಮವಾದ ಕಾಫಿಯನ್ನು ನಾವು ಫ್ರೀಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಫಿ ಟೇಸ್ಟ್ ಇರ್ಬೋದು, ಕಾಫಿಯಿಂದ ಆರೋಗ್ಯದ ಗುಣಲಕ್ಷಣಗಳನ್ನು ನಮ್ಮದು ಎಲ್ಲರೂ ಕೂಡ ಅತಿ ಹೆಚ್ಚು ಕಾಫಿಯನ್ನು ಬಳಸ್ತೀವಿ ಅಂತ ಈ ಒಂದು ಕಾರ್ಯಕ್ರಮವನ್ನು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಖಂಡಿಗೆ ಸಚಿನ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜ್ವಲ್ ರೇವಣ್ಣಗೆ ಆಘಾತ, ಜಮೀನು ನೀಡಬೇಡಿ ಎಂದು ಪ್ರಬಲವಾದ. ಅಡಿಕೆ ತೋಟದಲ್ಲಿ ಕಾಡಾನೆಗಳ ಪೆರೇಡ್, ನೀತಮ್ಮ ಗ್ಯಾಂಗ್ ಹಾವಳಿಗೆ ತತ್ತರಿಸಿದ ರೈತರು. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಘಟನೆ. September 22 ರಾಜ್ಯ ಮಟ್ಟದ ಮಹಿಳಾ ವೈದ್ಯಕೀಯ ಸಮಾವೇಶ, ಡಾಕ್ಟರ್ ವಿಕೆ ಸೌಮ್ಯಮಣಿ ಹೇಳಿಕೆ. ಮತ್ತು ಗಣಪತಿ ಪೆಂಡಲ್ನಲ್ಲಿ September 21 ಉಚಿತ ರಕ್ತದಾನ ಹಾಗೂ ತಪಾಸಣಾ ಶಿಬಿರ, ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.